ಎಲ್ಲರಿಗೂ ನಮಸ್ಕಾರ. ಇವತ್ತು ನಾವು ಒಂದು ಅಪ್ಕಮಿಂಗ್ ಟಾಪಿಕ್ ಒವೇರಿಯನ್ ಕ್ರಯೋಪ್ರಿಸರ್ವೇಷನ್ ಆರ್ ಎಗ್ ಫ್ರೀಸಿಂಗ್ ಬಗ್ಗೆ ತಿಳ್ಕೊಳ್ಳೋಣ. ಎಗ್ ಫ್ರೀಸಿಂಗ್ ಮೀನ್ಸ್ ಒಂದು ಲೇಡಿದು ಒಂದು ತಿಂಗಳು ಎಷ್ಟು ಮೊಟ್ಟೆಗಳು ಉಂಟು, ನಾವು ಅದು ಗ್ರೋ ಮಾಡಿ, ಗ್ರೋ ಹೇಗೆ ಮಾಡ್ತೇವೆ, ನಾವು ಅವರಿಗೆ IVF ಇಂಜೆಕ್ಷನ್ಸ್ ಆರ್ ಹಾರ್ಮೋನಲ್ ಇಂಜೆಕ್ಷನ್ಸ್ ಕೊಡ್ತೇವೆ. ಅದು ಇಂಜೆಕ್ಷನ್ಸ್ ಅವರಿಗೆ 9 ಇಲ್ಲದ್ರೆ 10 ದಿವಸ ಕೆಲವೊಮ್ಮೆ ಬೇಕಾಗ್ತದೆ. ಇಂಜೆಕ್ಷನ್ಸ್ ಕೊಡುವಾಗ ನಾವು ಅವ್ರದ್ದು ಸ್ಕ್ಯಾನಿಂಗ್ ಆಗಿ ಹಾರ್ಮೋನಲ್ ಟೆಸ್ಟ್ಸ್ ನೋಡಿ ಮಾನಿಟ್ರಿಂಗ್ ಮಾಡ್ತೇವೆ. ಇದು ರೆಡಿ ಆದ ನಂತರ ನಾವು ಈ ಮೊಟ್ಟೆಗಳು ಆ ತಿಂಗಳದು ಮೊಟ್ಟೆಗಳು ಮಾತ್ರ ನಾವು ಕೆಳಗಡೆಯಿಂದ ನಾವು ಎಕ್ಸ್ಟ್ರಾಕ್ಟ್ ಮಾಡೋದು. ಕೆಲವು ಪೇಷಂಟ್ಸ್ ಕೇಳ್ತಾರೆ, ಎಕ್ಸ್ಟ್ರಾಕ್ಷನ್ ಮಾಡುವಾಗ ಅವರಿಗೆ ನೋವು ಆಗಬಹುದಾ? ಇಲ್ಲ, ಎಕ್ಸ್ಟ್ರಾಕ್ಷನ್ ಮಾಡುವಾಗ ನಾವು ಪ್ರಜ್ಞೆ ತಪ್ಪು ಯೂಸ್ ಮಾಡ್ತೀವಿ, ಅನಸ್ಥೀಷಾ ಮಾಡಿ ನಾವು ಎಕ್ಸ್ಟ್ರಾಕ್ಷನ್ ಮಾಡೋದು, ಹಾಗೆ ನಿಮಗೆ ನೋವು ಆಗೋದಿಲ್ಲ. ಈ ಎಕ್ಸ್ಟ್ರಾಕ್ಟ್ ಮಾಡಿ ನಾವು ನಮ್ಮ ಲ್ಯಾಬಲ್ಲಿ ಅದು ನೋಡಿ ಒಳ್ಳೆ ಕ್ವಾಲಿಟಿ ಮೆಚ್ಯೂರ್ ಎಗ್ಸ್ಗೆ ನಾವು ಫ್ರೀಸಿಂಗ್ ಮಾಡ್ತೇವೆ ಆರ್ ಕ್ರಯೋಪ್ರಿಸರ್ವೇಷನ್ ಮಾಡ್ತೇವೆ. ಇದು ಆದಮೇಲೆ ಪೇಷಂಟ್ಸ್ ಯೂಶ್ವಲಿ ಸೇಮ್ ಡೇ ಮನೆಗೆ ಹೋಗ್ತಾರೆ, ಆ್ಯಂಡ್ ವೆನ್ ಎವರ್ ದೇ ವಾಂಟ್ ಇನ್ ಫ್ಯೂಚರ್ ಅವರಿಗೆ ಈ ಎಗ್ಸ್ ಅವರು ಯೂಸ್ ಮಾಡಬಹುದು. ಒವೇರಿಯನ್ ಕ್ರಯೋಪ್ರಿಸರ್ವೇಷನ್ ಆರ್ ಎಗ್ ಫ್ರೀಸಿಂಗ್ ಯಾರಿಗೆ ಬೇಕಾಗಬಹುದು? ಕೆಲವು ಲೇಡೀಸ್ ಇದು ಮ್ಯಾರೇಜ್ ಪೋಸ್ಟ್ಪೋನ್ ಆಗ್ತದೆ, ಮೇ ಬಿ ಬಿಕಾಸ್ ಆಫ್ ಕೆರಿಯರ್ ರೀಸನ್ಸ್, ಇಲ್ಲಾದರೆ ಅನ್ಫಾರ್ಚುನೇಟ್ಲಿ ಅವರಿಗೆ ಕ್ಯಾನ್ಸರ್ ಡಯಾಗ್ನೋಸ್ ಆಗಿದೆ, ಕೀಮೋಥೆರಪಿ ಆರ್ ರೇಡಿಯೇಷನ್ ಬೇಕು. ಕೀಮೋಥೆರಪಿ ಕೊಡುವಾಗ ಎಗ್ದು ಕ್ವಾಲಿಟಿ ಮತ್ತು ಎಗ್ ನಂಬರ್ ತುಂಬ ಬೇಗ ಡಿಕ್ಲೈನ್ ಆಗೋದು. ಬಿಫೋರ್ ಗೋಯಿಂಗ್ ಫಾರ್ ಸಚ್ ಟ್ರೀಟ್ಮೆಂಟ್ಸ್ ನಿಮ್ಮ ಎಗ್ ಫ್ರೀಸಿಂಗ್ ನೀವು ಮಾಡಿದರೆ ಬೆಟರ್. ಇಟ್ಸ್ ಆಲ್ವೇಸ್ ಬೆಟರ್ ಟು ಫ್ರೀಸ್ ಎಗ್ಸ್ ಬಿಫೋರ್ 32 ಇಯರ್ಸ್. ಸೊ ಸಪೋಸ್ ನೀವು ಎಗ್ ಫ್ರೀಸಿಂಗ್ ಆಫ್ಟರ್ 34-35 ಇಯರ್ಸ್ ಮಾಡ್ತಾ ಇದ್ರಿ, ಆವಾಗ ನ್ಯಾಚುರಲಾಗಿ ನಿಮ್ಮ ಎಗ್ ನಂಬರ್ ಸ್ವಲ್ಪ ಕಮ್ಮಿ ಮತ್ತು ಕ್ವಾಲಿಟಿ ಸ್ವಲ್ಪ ಡಿಕ್ಲೈನ್ ಆಗೋದು. ಸೊ ಯೂಶ್ವಲಿ ಆ್ಯಸ್ ಪರ್ ಗೈಡ್ಲೈನ್ಸ್ ಮೋರ್ ದೆನ್ 38 ಇಯರ್ಸ್ ಲೇಡೀಸ್ಗೆ ನಾವು ಎನಿವೇಸ್ ಎಗ್ಸ್ ಯೂಶ್ವಲಿ ಫ್ರೀಸ್ ಮಾಡೋದಿಲ್ಲ. ಲೆಸ್ ದೆನ್ 38 ಇಯರ್ಸ್, ದ ಅರ್ಲಿಯರ್ ವಿ ಡೂ ದ ಬೆಟರ್ ಇಟ್ ಇಸ್ ಫಾರ್ ಯುವರ್ ಎಗ್ ಕ್ವಾಲಿಟಿ ಆ್ಯಂಡ್ ಬೆಟರ್ ರಿಸಲ್ಟ್ಸ್. ಸೊ ನಿಮ್ಮ ಕೆಲವೊಮ್ಮೆ ನಿಮ್ಮ ಮದುವೆ ಆಗಿಲ್ಲ ಆದರೆ ಆಫ್ಟರ್ ಯುವರ್ ಮ್ಯಾರೇಜ್ ನೀವು ಯು ಕ್ಯಾನ್ ಯೂಸ್ ಯುವರ್ ಹಸ್ಬೆಂಡ್ ಸ್ಪರ್ಮ್, ಅದು ಎಗ್ಸ್ ನಾವು ಡೀ ಫ್ರೀಸ್ ಥಾ ಮಾಡಿ ಹಸ್ಬೆಂಡ್ದು ಸ್ಪರ್ಮ್ ಯೂಸ್ ಮಾಡಿ ನಾವು IVF ಮಾಡಬಹುದು, ಆ್ಯಂಡ್ ಅದು ಭ್ರೂಣ ನಿಮ್ಮ ಗರ್ಭಕೋಶೊಳಗೆ ನಾವು ಟ್ರಾನ್ಸ್ಫರ್ ಮಾಡ್ಬೋದು. ಸಪೋಸ್ ಬೈ ಚಾನ್ಸ್ ನಿಮಗೆ ಕೀಮೋಥೆರಪಿ ಬೇಕು, ಅನ್ಫಾರ್ಚುನೇಟ್ಲಿ ಯು ಬಿನ್ ಡಯಾಗ್ನೋಸ್ ವಿತ್ ಕ್ಯಾನ್ಸರ್, ಆವಾಗ ನಿಮ್ಮ ಕೋರ್ಸ್ ಮುಗಿದ ಮೇಲೆ ಆಫ್ಟರ್ ಯು ರಿಕವರ್ ಫ್ರಾಮ್ ಯುವರ್ ಥೆರಪಿ ಆಮೇಲೆ ನೀವು ಇದು ಭ್ರೂಣ ಫಾರ್ಮೇಷನ್ ಮಾಡಿ ನೀವು ಗರ್ಭಕೋಶೊಳಗೆ ಯು ಕ್ಯಾನ್ ಟ್ರಾನ್ಸ್ಫರ್ ದಿ ಎಂಬ್ರಿಯೋಸ್ ಆ್ಯಂಡ್ ಯು ಕ್ಯಾನ್ ಅಚೀವ್ ಯುವರ್ ಓನ್ ಪ್ರೆಗ್ನೆನ್ಸಿ ವಿತ್ ಯುವರ್ ಓನ್ ಬೇಬಿ. ಥ್ಯಾಂಕ್ ಯು.